ಒಬ್ಬನೇ ಅಟ್ಯಾಕ್ ಮಾಡಿ ಹೊಡೆಯೋವಂಥ ಒಂದು ಕೆಪಾಸಿಟಿ ಇತ್ತು. ಅದರಿಂದ ಅವನು ಭಾಳ ರೌಡಿಸಮಲ್ಲಿ ಯಾರು ರೌಡಿಗಳು ಆ ಥರ ಫೈಟ್ ಮಾಡಿದ್ದು ನಾನು ನೋಡಲೇ ಇಲ್ಲ. ಅಂಥ ಫೈಟ್ರು ಅವನು ಅವನಿಗೆ ಹೋಗಿ ಹೇಳ್ದು, ಏ ನಾನು ಮಾಡ್ತೀನಪ್ಪ ಬಟ್ ನನ್ನ ಹೆಸರು ಬರಬಾರ್ದು ಅಂತ. ಸರಿ ಏನೋ ಬನ್ನಿ ಹಿಂಗೆ ಆಗೋಗಿದೆ ಎಲ್ಲ ಬಂದು ಹೇಳ್ತಾರೆ ಮಾಡೋಣ. ಸರಿ ಆಯಿತು ಹೋದ್ರೆ ಅವನೇ ನಾನು ಹೋದರೆ ನಮ್ಗೆ ಹೊಡೆಯೋ ಸ್ಟೇಜ್ ಇಲ್ಲ, ಕಾಯಿದ್ವಿ ಬರಲಿಲ್ಲ, ಇರೋ ಮಚ್ಚು ಪಚ್ಚ ಎಲ್ಲ ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ನಾವು ಅಲ್ಲೇ ಗಾಡಿ ತೊಗೊಂಡು ಹೊರಟಿದ್ದು. ಹೊರಟಿ ರೋಡ್ಗೆ ಹೋಗೋದಕ್ಕೂ ಅವನು ಆ ಕಡೆಯಿಂದ ಗಾಡಿ ಎಚ್ ಡಿ ಗಾಡಿ ಗುಡ ಗುಡ್ಕೊಂಡು ಬರೋಕ್ಕೂ ಸರೋದು. ಏ ಬಂದ ಅಂತ ತಿರ್ಗಾ ಒಳಗಡೆ ಕೊಡೋದು. ಒಳಗಡೆ ಹೋದರೆ ನಮ್ಮ ಹತ್ರ ಮೆಟೀರಿಯಲ್ ಯಾವುದೂ ಇಲ್ಲ, ಮೆಟ್ಲತ್ತ ಅವನೇ, ನಾವೆಲ್ಲ ಬಾಗಿಲಿಂದ ನಿಂತಿದ್ದೀವಿ, ಏನು ಮಾಡ್ಬೇಕು ಗೊತ್ತಿಲ್ಲ. ಹೊಡೆಯೋಕೆ ನಮಗೆ ಅದು ಪ್ಲ್ಯಾನ್ ಇಲ್ಲ, ನಾವೇನು ರೌಡಿಗಳಲ್ಲ, ಪ್ಲ್ಯಾನೂ ಇಲ್ಲ, ಹಿಂಗಾಗಬೇಕು ಅದನ್ನ ಹೊಡೆದ್ರೆ ನಮಗೇನೋ ಆಯಿತು ಅವೆಲ್ಲ ಏನು ಕಲ್ಪನೆ ಇಲ್ಲವಲ್ಲ ಅವ್ನ ತಲೆಯಲ್ಲಿ. ಏನೋ ಇವ್ನು ಮನೆ ಹಾಳು ಮಾಡ್ತಾನೆ, ಇವನು ಇಂಥವ್ರು ಬದುಕು ಬರ್ದು, ಇಷ್ಟೇ ತಲೆಯಲ್ಲಿತ್ತು. ಹೋಗಿ ಹಸಿದ್ದನ್ನು ಲಾಕ್ ಮಾಡಿಕೊಂಡೆ, ಅವನು ಅಶಾನುಭಾವು ಲಾಕ್ ಮಾಡಿಕೊಂಡೆ. ಹಿಂದೆ ಇದ್ದನು ಇಲಿಮರಿ ಕೃಷ್ಣನು, ಒಂದೇ ಏಟು ಹೊಡೆದು, ಒಂದೇ ಏಟಿಗೆ ಅವನು ಎದ್ದೊಳ್ಳೇ ಇಲ್ಲ. ಅದು ಅವನ ಆಯಸ್ಸು ಮುಗಿದೋಗಿತ್ತು, ಎಲ್ಲ ವಿಧಿ ಆಟನೋ ಇಲ್ಲ ನಾವು ಆ ಪಾಪದ ಲೋಕ ಕಾಲಿಡೋಕ್ಕೆ ಅದೊಂದು ಸನ್ನಿವೇಶನ ಅದು ನನಗೆ ಗೊತ್ತಿಲ್ಲ. ಸರಿ ಆ ಚೋಟು ನಾನು ಒಳಗಡೆ ಇದ್ದ, ಅವ್ರಿಗೋಗಿ ಯಾರೋ ಒಂದು ಮೂರ್ನಾಲ್ಕು ಜನ ಹೋಗಿ ಹೊಡೆದಿದ್ದಾರೆ, ಅವನು ಸತ್ತೋದ. ಕೊನೆಗೆ ಸತ್ತೋಗ್ಬಿಟ್ಟು ಆಚೆಗೆ ಬಂದಮೇಲೆ ಗೊತ್ತಾಯ್ತು ಇವನು ಸಿದ್ಧ ಅಂತೆ, ದೊಡ್ಡ ರೌಡಿ ಅಂತೆ, ರೋಲ್ ಕಲಿ ಬಂದಂತೆ, ಇವ್ರು ಮಾಡಿದಂತೆ, ಕೊತ್ವಾಲ್ ರಾಮಚಂದ್ರನೇ ಉಡಾಯ್ತಿದ್ದಂತೆ, ಇವತ್ತು ಇಂಥವನ್ನೇ ಮರ್ಡರ್ ಮಾಡಿದಂತೆ, ಇಂಥವ್ರು ಯಾರೋ ದೊಡ್ಡ ರೌಡಿಗಳು ಅಂಥೇಳಿ ಅದೊಂದು ದೊಡ್ಡ ಸಂಜೆವಾಣಿಗಳು ಒಳ್ಳೆ ಒಳ್ಳೆ ಹೆಸರು ಆಚೆಗೆ ಬಂತು. ನಮಗೆ ನಡ್ಕ ಸ್ಟಾರ್ಟ್ ಆಯಿತು, ಏನಿದೆ ಆಯ್ತಲ್ಲ. ಸರಿ ಆಗಿದ್ದಾಗ ಹೋಗಿದ್ದು, ಬೇರೆ ದಾರಿ ಇಲ್ಲ, ಆಗಿದ್ದ ಮೇಲೆ ಇನ್ನೇನು ಬೇರೆ ದಾರಿ. ಕೊನೆಗೆ ಅವರು 6 ಗಂಟೆಗೆ ಬಂದುಬಿಟ್ಟು ಆ ಎಣಗಳು ತೊಗೊಂಡು ನೀವು ಹೊರಗಡೆ ಹಾಕ್ಬೇಕು, ಆ ಮನೆಯಲ್ಲಿ ಇರಬಾರ್ದು ಅಂದರು. ಈಗ ಬರೋರೆ ಒಬ್ಬರೂ ಇಲ್ಲ. ಕೊನೆಗೆ ಗಾಡಿ ಗೊತ್ತಿಲ್ಲ, ಗಾಡಿ ಮಾಡೋದು ಗೊತ್ತಿಲ್ಲ, ನಮ್ಮನ್ನು ಯಾರು ಕರೆದು ಯಾರೂ ಗಾಡಿ ಬರೋಲ್ಲ, ಹೆಂಗೆ ಅದನ್ನು ಸಾಗಿಸೋಕೆ ಏನೂ ಗೊತ್ತಿಲ್ಲ. ಆಮೇಲೆ ಹೇಳ್ದು ಏನು ಮಾಡೋದಪ್ಪ, ನೀವು ಹೋಗಿ ಯಾವುದೋ ಸುಳ್ಳು ಹೇಳಿ ನಮ್ಮ ತಲೆ ಕೊಟ್ಬಿಟ್ಟು ಇವತ್ತಿದ್ದಾದಮೇಲೆ ಇದೆಲ್ಲ ಮಾತಾಡ್ತಾ ಇದ್ರೆ ಏನು ಮಾಡ್ಬೇಕು ಹೇಳಿ, ಹೆಂಗೋ ಮಾಡೋದು ಮಾಡಿದೆ ಇದು ಒಂದು ತೊಗೊಂಡೋಗಿ ಆಚೆ ಹಾಕ್ಬಿಡಿ. ಸರಿ ಅಲ್ಲಿಂದ ಬಸವೇಶ್ವರನಗರದ ಅದೊಂದು ಮಸಾಜ್ ಪ್ಯಾರ್ಲರಿಂದ ಅವೆರಡು ಹೆಣ್ಣನ್ನು ತೊಗೊಂಡೋಗಿ ಅಲ್ಲಿ ನಾವು ತಿಪ್ಕೊಂಡು ಹೇಳಿ ಕೆರೆ ತೊಗೊಂಡೋಗ್ರಿ, ವೆಹಿಕಲ್ಗಳು ಯಾವುದು ಅಡ್ಡಡ್ಡ ಬಂದು ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಬಂದುಬಿಟ್ಟು. ಅದು ಬಂದ ಮೇಲೆ ಏನಾಯಿತು, ಅದು ಒಂಥರ ದೊಡ್ಡ ರೌಡಿಸಮ್ಗೆ ಒಂದು ಕಳೆ ಹುಟ್ಟಿತು. ಯಾರೋ ದೊಡ್ಡ ರೌಡಿಗಳೇ ಮಾಡಿರೋದು, ಕೊತ್ವಾಲು ರಾಮಚಂದ್ರ ಅಂತಲೇ ಓಡಾಡಿಸಿದ್ದಂತೆ ಸಿದ್ಧ ಅಂದರೆ ಅದು ನೀವು ಮಾಡ್ದವನು ಹೆಂಗಿದ್ದ ಅವನು, ಅದು ಮೇನ್ ಬಂತು ಈ ಸನ್ನಿವೇಶದಲ್ಲಿ. ಈಗ ಮಾಡಿದವ್ರನ್ನ ಯಾರೂ ನಾನು ತೋರ್ಸೋಂಗಿಲ್ಲ, ಎಲ್ಲ ನನ್ನ ತಲೆ ಮೇಲೆ ಹಾಕೋಬೇಕು. ಯಾಕಂದ್ರೆ ನಾನು ಮೊದಲೇ ಮಾತು ಕೊಟ್ಟಿದ್ದೀನಿ, ನಮ್ಮ ನೋಡಪ್ಪ ನಾವೆಲ್ಲ ಉದ್ಯೋಗದಲ್ಲಿರೋರು, ನೀನು ಕೆಲಸ ಮಾಡ್ಕೊಡ್ತೀನಿ ನಂಬಿಕೆ ಮೇಲೆ, ಬಟ್ ನಮ್ಮ ಹೆಸರು ನೀವು ಸ್ಟೇಷನ್ಗಾಗಲಿ ನಮ್ಮ ಹೆಸರಾಗಲಿ ನಿನ್ನಿಂದ ನಮಗೇನು ಬೇಡ. ಅವ್ರು ಆತ್ಮೀಯತೆ ಮಾಡ್ತೀನಿ ಅಂದರು, ಅವ್ರು ಮಾಡಿಬಿಟ್ರು ಹೊರಗಡೆ ಹೊರಟೋದ್ರು. ಪೊಲೀಸಲ್ಲಿ ಏನು ಒಪ್ಕೋಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸನ್ನಿವೇಶ ಹಿಂಗಾಯಿತು, ಯೋಚನೆ ಮಾಡಿದೆ, ಯೋಚನೆ ಮಾಡಿದಿಲ್ಲ. ಕೊನೆಗೆ ಏನು ಮಾಡಿದ್ರು, ನೀವು ಅಲ್ಲಿರಿ ಇಲ್ಲಿರಿ ಅಂತ ಯಾವುದೋ ಒಂದು ಮನೆ ಕಾಮರ್ಷ್ ಬೆಳೆದ್ರು ಮಾಡಿಬಿಟ್ಟು ಅವ್ರು ಕೂದಕ್ಕೆ ಬಂದ್ಕೊಂಡು ರಾತ್ರಿ ಬಂದು ಇಟ್ಕೊಟ್ರು, ಅವತ್ತೇ ಇಟ್ಕೊಟ್ಬಿಟ್ರು. ಆಯಿತಾ, ಇಟ್ಕೊಟ್ಟ ಮೇಲೆ ಪೊಲೀಸ್ನವರು ಅವಾಗ ಇದು ದೊಡ್ಡ ಇಶ್ಯೂ ಆಗೋಯ್ತು, ಇಂಥ ದೊಡ್ಡ ಡಬಲ್ ಮರ್ಡರ್ ಆಯಿತು ಅದು ಪಬ್ಲಿಕಲ್ಲಿ ಅನ್ನೋದು ಒಂದು ದೊಡ್ಡ ಸುದ್ದಿಯಾಗಿ, ಕೊನೆಗೆ ಟೇಷನ್ಗಳು ಬೇಡ ಅಂತ ಸಿ ಸಿ ಬಿಗೆ ಹ್ಯಾಂಡ್ ಓವರ್ ಕೊಟ್ಟರು. ಈಗ ಆ ಟೈಮಲ್ಲಿ ಕೊತ್ವಾಲ್ ರಾಮಚಂದ್ರ ಅವರದ್ದೇ ಹವಾ ಇದ್ದದ್ದು ಬೆಂಗಳೂರಲ್ಲಿ, ಅವ್ರನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. ಬೇರೆ ಇರಲ್ಲ, ಇವನು ಎಂ ಪಿ ಜಯರಾಜ್ ಇದ್ರು, ಅವರು 7 ವರ್ಷ ಸಜಾಯಾಗಿ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ ಇವ್ರದ್ದು ಒಂದು ಬಟಾಲಿಯನ್ ಜೋರಾಗಿತ್ತು, ಯಾಕಂದರೆ ಎದುರಾಳಿ ಇಲ್ಲದಾಗ ಅವ್ರದ್ದೇ ರಾಜಭಾರ ಆ ಥರ ಇತ್ತು. ಆವಾಗ ಸಿ ಸಿ ಬಿ ನಟರಾಜ್ ಅಂತ ಒಬ್ಬರು ಆವಾಗ ದೆಫೆದಾರ್ ಆಗಿದ್ದರು ಅವರು, ಮತ್ತು ಬೆಂಕಿ ಮುನಿಯಪ್ಪ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು, ಇವರು ಯಾರೋ ಒಳ್ಳೊಳ್ಳೆ ಅಫಿಷಿಯಲ್ ಆಫೀಸರ್ ಇದ್ದರು. ಇದರ ಪಿಕ್ಚರೆಲ್ಲ ನೋಡಿ ಈ ಅಮಾಯಕರು ಹೋಗಿ ಸಿಗಾಕೊಂಡೋರ್ಕೊಳೋ, ಇವನು ಏನೋ ಹಳ್ಳಿಯಿಂದ ಬಂದು ಇಂಥ ಕೆಲಸ ಮಾಡ್ಬಿಟ್ಟವನೆ, ತಿಂದಿಲ್ಲ ಉಂಡಿಲ್ಲ, ಬರೀ 300 ರೂಪಾಯಿಗೆ 15 ದಿವಸ ಕಾಯ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಮನೆ ಊಟ ತಿಂದಿಂಗೆ ಮಾಡವ್ರೆ, ಮುಂಡೆ ಮಕ್ಕಳು ಯಾರೂ ಬಂದಿಲ್ಲ ಅಂತೇಳಿ ಆವಾಗ ಶ್ರೀರಾಮ್ ಬೃತ್ಕಿಟ್ಟಿ ಬಾಬು ಕೊತ್ವಾಲ್ ರಾಮಚಂದ್ರ ಇವ್ರನ್ನೆಲ್ಲರೂ ಈ ಕೇಸಿಗೆ ಫಿಟ್ ಮಾಡಿದ್ರು. ಈ ಕೇಸಿಗೆ ಫಿಟ್ ಮಾಡಿದಾಗ ಏನಾಯಿತು, ಆವಾಗ ಈ ಜನ ಬೇಕಲ್ಲ, ಈಗ ಹೊಡೆದವ್ರು ಯಾರು ಅಂತ ಬಂದು ಜನ ಕೊಟ್ಟಿಲ್ಲ ನಾವು. ಆವಾಗ ನಾವು ಒಂದೇ ಮಾತು, ಯಾಕಂದ್ರೆ ಅವ್ರನ್ನ ನಮ್ಮಲ್ಲಿ ಮಾಡಿದವ್ರು ಸಿಗಿಸ್ಬಾರ್ದು ಅಂತ ಒಂದು ತೀರ್ಮಾನ ಇತ್ತು. ಈಗ ನಾನು ಅವ್ರನ್ನ ಇಟ್ಕೊಡೋಕೆ ನಾನು ರೆಡಿ ಇಲ್ಲ. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಯಾರ್ಯಾರು ಅಲ್ಲಿ ಮಸಾಜ್ ಪ್ಯಾರ್ಲರಲ್ಲಿ ಕೆಲಸ ಮಾಡ್ತಿದ್ರು, ಒಬ್ಬ ಜಯರಾಮು ಮೂರ್ತಿ ಮತ್ತು ರಘು ಅಂತ ಫಿಲಮ್ ಲ್ಯಾಂಡಲ್ಲಿದ್ದರು ಅವಾಗ ವೈಟ್ ರಘು ಅಂತ, ಮೂರ್ತಿ ಅಂದ್ಬಿಟ್ಟು ಪೊಲೀಸ್ ಸ್ಟೋರಿ ಫಿಲಮ್ ತೆಗ್ದ ಅವನು, ಮತ್ತು ಜಯರಾಮ ಅಂತ ಇದ್ದಾರೆ. ಇವರೆಲ್ಲ ಒಂದು ಅಲ್ಲಿ ಆ ಒಂದು ಲೊಕೇಶನಲ್ಲಿ ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟರು ಒಂದು 5-6 ಜನ ಹುಡುಗರಿದ್ದರು. ಕೊನೆಗೆ ಹುಡುಗರು ನಾವೇ ಮಾಡ್ದು ಅಂತೇಳಿ ಆ ಹುಡುಗರನ್ನ ಕೇಸಲ್ಲಿ ಹಾಕ್ಸ್ಕೊಂಡು, ಹುಡುಗರನ್ನ ಕೇಸಲ್ಲಿ ಹಾಕ್ಕೊಂಡು ಒಳಗಡೆ ಹೋಗಿದ್ದಷ್ಟೇ, ಒಬ್ಬರೂ ಬರಲಿಲ್ಲ, 1 ರೂಪಾಯಿ ಹೆಲ್ಪ್ ಮಾಡಲಿಲ್ಲ, ಒಂದು ಸೋಪನ್ನೂ ಸಹ ಬಂದು ಯಾರೂ ಕೊಡಿಸ್ಲಿಲ್ಲ. ಕೊನೆಗೆ ಅವ್ರವ್ರ ಮನೆಯದು
ಅಥವಾ ನಮ್ಮನ್ನು ನಂಬಿದಂಥ ಪ್ರೀತಿಯಲ್ಲಿ ಯಾರೋ ಇದ್ದವರು ಅಣ್ಣವ್ರು ಹಿಂಗಾಗೋದ್ರು ಅಂತೇಳಿ ಅವ್ರು ಯಾರು ನಮ್ಮ ಸ್ನೇಹ ಬಾಂಧವ್ಯ ಇತ್ತಲ್ಲ ಅವರು ಬಂದು ನಮ್ಮನ್ನು ಒಂದು ವರ್ಷ ಒಂದು ತಿಂಗಳು ನಮ್ಮನ್ನು ಒಂದು ಯಾರನ್ನು ಕೈ ಚಾಚ್ದಂಗೆ ಎಲ್ಲ ಸೋಪು ಬೀಡಿನ ಮತ್ತೊಂದು ಅಲ್ಲಿಗೆ ಏನು ಅವಶ್ಯಕತೆ ಇದೆ ಜೈಲಿಗೆ ಸಂಬಂಧಪಟ್ಟ ಅವೆಲ್ಲ ಕೊಟ್ಟು ನಮ್ಮನ್ನು ಅಲ್ಲಿಂದ ಮುಕ್ತರನ್ನಾಗಿ ಮಾಡಿದ್ರು. ಅದು ಕೇಸು ಹೋಯಿತು. ಆ ಕೇಸ್ ಹೋಗ್ಬೇಕಾದ್ರೆ ನಮ್ಮ ಕರ್ಪುಗಂ ಕಾಮತ್ ಅಂತ ಒಂದು ಲಾಯರು ಅವರು ನಾನು ಎರಡನೇ ತಾಯಿ ಕೇಸಲ್ಲಿ ನೀವು ಏವನ್ ಆಗಿದ್ರ ಏವನ್ ನಾನು ಆ ತಾಯಮ್ಮ ಕರ್ಪುಗಂ ಕಾಮತ್ ಅಂತ 95 ವರ್ಷಗಳ ಅವರು ಜೀವನವನ್ನು ಸಾಕ್ಷಿ ಈಗಲೇ ಒಂದು ವರ್ಷದ ಹಿಂದೆ ಅವರು ದೈವಾಧೀನರಾದರು. ಅವರು ಹೇಗೋ ಪರಿಚಯ ಆಗಿ ನನ್ನ 15 ವರ್ಷಗಳ ಕಾಲ ನನ್ನ ರೂಢಿಸಮ್ರದ ಕಾಲದಲ್ಲಿ ಒಂದು ರೂಪಾಯಿ ಹಣ ಇಲ್ದಿರ ನಮ್ಮನ್ನು ಕೇಸು ಕೋರ್ಟಲ್ಲಿ ಅಥವಾ ಊಟಕ್ಕೆ ದುಡ್ಡಿಲ್ಲ ಅಂದರೆ ಕೊಟ್ಟು ಆ ಅಮ್ಮ ನನಗೆ ಎರಡನೇ ತಾಯಿಯಾಗಿ ನನ್ನ ಮನುಷ್ಯನಾಗಿ ಮಾಡಿದ್ರು. ಕಾರಣ ಏನಪ್ಪ ಅಂದರೆ ಆ ಅಮ್ಮ ಹೇಳೋರು ಇಷ್ಟು ಹೆಸರು ಮಾಡಿದೆ ದುಡ್ಡು ಮಾಡು ಅಂತ. ದುಡ್ಡು ಹೆಂಗೆ ಮಾಡೋದು ಕೇಳಬೇಕು, ಕೇಳೋಕ್ಕೆ ನನ್ನ ಮನಸ್ಸಿಲ್ಲ. ನಾವು ಒಳ್ಳೆಯ ರೈತರಾಗಿ ಮಕ್ಕಳಾಗಿ ಯಾರೋ ತಿನ್ನೋನ್ನ ಕೊಡು ಅಂತ ಹೆಂಗೆ ಕೇಳೋದು, ನಮ್ಮ ಕೈಯಲ್ಲಿ ಮನಸ್ಸಿಲ್ಲ ಸರ್. ಅದಿಲ್ಲ ಸಹ ಹಂಗಾಗಲ್ಲ. ಮತ್ತು ಯಾಕೆ ಮಾಡಿದೆ ರೌಡಿ, ನಾನೆಲ್ಲಮ್ಮ ಮಾಡಿದೆ ಪರಿಸ್ಥಿತಿ ನಿಮಗೆ ಗೊತ್ತು ಹಿಂಗಾಗಿದೆ, ಓಲಿ ಹೀಗೈತೆ ಮಾಡು, ನನ್ನ ಕೈಲಿ ಆಗಲ್ಲ, ನಾನು ಯಾವತ್ತೂ ದುಡ್ಡು ಕೇಳೋಕ್ಕೆ ನನಗೆ ಅದು ಬರೋದೇ ಇಲ್ಲ, ನಾನು ಇದ್ದರೆ ಕೊಡ್ತೀನಿ ಇಲ್ಲ ಮಾಡಲ್ಲ. ಮತ್ತು ಕೋರ್ಟ್ ಫೀಸ್ ಅಂದರು, ನನಗೇನು ಮಾಡಲಿ. ಕೊನೆಗೆ ಅವೆಲ್ಲ ಗೊತ್ತಾದಮೇಲೆ ಅಯ್ಯಮ್ಮನೆ ಬಂದು ಊಟ ಇದ್ದಂತೆ 200 ರೂಪಾಯಿ ಕೊಟ್ಬಿಟ್ಟು ನನಗೆ ಓ ಒಳ್ಳೇದಾಗಲಿ ಹೋಗೋ, ನೀನು ಇಷ್ಟು ಹೆಸರು ಮಾಡಿದ್ರು ದುಡ್ಡು ಮಾಡಲ್ಲ ಅಂಥೇಳಿ ಆಯಮ್ಮ ಎರಡನೇ ತಾಯಿಯಾಗಿ ನಮ್ಮನ್ನು ರಕ್ಷಣೆ ಕೊಟ್ಕೊಂಡು ನಮ್ಮನ್ನು ಎಲ್ಲೂ ಬಿಡ್ದಂಗೆ ಕಾಪಾಡಿದ ಮೇಲೆ ಎರಡನೇ ತಾಯಿ ಅಮ್ಮ. ಹಂಗಾಗಿ ಎಲ್ಲೋ ಒಂದು ಕಡೆ ಧರ್ಮದ ಜೊತೇಲಿ ಕಾಣದ ಕೈಗಳು ನಮ್ಮನ್ನು ಶಕ್ತಿಯಾಗಿ ಉಳಿಸ್ಕೊಂಬಂದು ಹಾಗೆ ನಮ್ಮ ಜರ್ನಿಗಳು ಸಾಗ್ತಾ ಅಲ್ಲಿಂದ ಒಂದು ಜೈಲಿನ ಪ್ರೋಗ್ರಾಮ್ ಮುಗಿಸ್ಕೊಂಡು ಈ ಸಿದ್ಧನ ಚೌಟ್ ಮುಗಿಸ್ಕೊಂಬಂದು ಆಚೆ ಕೂತಿದ್ವಿ, ಅಲ್ಲಿ ಜೇಡಲ್ಲಿ ಕೂತಿದ್ವಿ. ಈ ಇದು ಯಾವುದು ನಮ್ಮ ಈ ಮಸಾಜ್ ಪ್ಯಾರ್ಲರ್ಗಳು ಅವಾಗ ಅಲ್ಲೇ ಒಂಥರ ನಾಯಿ ಕೊಡ್ತಾರೆ, ಅಲ್ಲೊಂದಲ್ಲೇ ಒಂದು 10-20 ಉಟ್ಕೊಂಡಿದ್ದು. ಅಲ್ಲಿ ಈ ಬಿಸ್ನೆಸ್ ಮ್ಯಾನ್ಗಳು ಈ ಅಶೋಕಿಗಳು ಎಲ್ಲ ಅಲ್ಲಿ ನಡೀತಾ ಇತ್ತು. ನಾವು ಆಚೆಗೆ ಬಂದ ತಕ್ಕಣ ಅಂತೂ ಸುನೀಲ್ ಅಂತ ಒಬ್ಬ ಕೂರ್ಗೊನೊಬ್ಬಿದ್ದ, ಮೋಹನು ಸುನೀಲು ಅವರೊಂದು ಅಣ್ತಂದಿರು ಒಂದು 3-4 ಜನ ಇದ್ದರು. ಅವ್ರು ಅಲ್ಲಿಂದನೇ ಹುಡುಗಿರು ಗಿಡನ್ನೆಲ್ಲ ಕರ್ಕೊಂಬಂದು ಅವರು ಒಂದು ಬ್ಯಾಚ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ರು. ಕಷ್ಟ ಏನು ಮಾಡಿದ್ರು ಜೀವನದಲ್ಲಿ ಯೋಗ ಇಲ್ಲ ಅಂದರೆ ನೀವು ಪ್ರಪಂಚದಲ್ಲಿ ಚಿನ್ನ ಮಾಡಿದ್ರೂ ಕಷ್ಟವೇ, ಶೋಕಿ ಮಾಡೋದು ಕಷ್ಟವೇ, ಏನೇ ಗುಡ್ಗಾಕೊಂಡು ಅಲ್ಲಿ ದುಡ್ಡಿದ್ರೂ ತಿನ್ನೋದು ಕಷ್ಟವೇ, ಅದೃಷ್ಟ ಇರಬೇಕು. ಹಂಗಾಗಿ ಅವ್ರದ್ದು ಎಲ್ಲೋ ಸಮಸ್ಯೆ ಆಯಿತು. ಅವರಿದ್ದಾರೆ ನಾವು ಬಂದ ತಕ್ಕಣ, ಯಾಕಂದರೆ ಈ ಕೇಸ್ ಆದಾಗ ಅವ್ರು ನಮ್ಗೆ ಹಿಂದೆ ಬಂದೇ ಬಂದು ಒಂದು ಸ್ವಲ್ಪ ಸಹಾಯ ಮಾಡೋರು. ಜೈಲಾಗಿದ್ದಾಗ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲ ಮೋಸ ಮಾಡ್ರಣ, ನೀವಾರು ಚೆನ್ನಾಗಿರಿ, ಇಷ್ಟೆಲ್ಲ ಕಷ್ಟ ಅನ್ನಿಸಿದ್ರೆ ಅವಾಗ ಒಂದು ಸಾರಿ ಸಣ್ಣ ಹೆಲ್ಪ್ ಮಾಡ್ತಿದ್ರು. ಆ ಕೃತಜ್ಞತೆ ನಮಗೂ ಇತ್ತು. ಬಂದು ಜಡ್ರಲ್ಲಿ ಕೂತಿದ್ವಿ, ಬಂದ ತಕ್ಕಣ ನಮಸ್ಕಾರ ಅಣ್ಣ ಅಂದರು. ಏನಪ್ಪ ಅಂದರು, ಏನಣ್ಣ ಕೂತಿದ್ರು, ಏನು ಮಾಡೋದಪ್ಪ, ಕೆಲಸನೂ ಹೋಯಿತು, ಈ ಕಡೆ ಇವ್ರು ಕರ್ಕೊಂಡೋಗಿ ಮೋಸ ಮಾಡಿ ಈ ಕಡೆ ನಮ್ಮನ್ನು ತೊಗೊಂಡೋಗಿ ಜೈಲಲ್ಲಿ ಬಿಟ್ಟವರು, ಇವ್ರು ಬರಲೇ ಇಲ್ಲ, ಏನೋ ಬದುಕಿದ್ದೀವಿ. ಆಮೇಲೆ ಎರಡನೇ ದಿನ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಬರೋದು ಬಿಟ್ಬಿಟ್ರು, ನೀನು ಇಂಥವ್ರು ಒಂದು ಗೌಡನ ಮಕ್ಕಳಾಗಿ ಈ ಕೊಲೆ ಮಾಡಿ ಜೀವನ ಮಾಡೋದಾದ್ರೆ ನೀವು ಮನೆಗೆ ಬರಬಾರ್ದು, ನಮ್ಮ ಮನೆ ಅವತ್ತೇ ಬಾಕ್ಲದು. 20 ನಾವು ಮನೆಗೆ ಸೇರಿಸಲಿಲ್ಲ ನಾನು. ಅಲ್ಲಿಂದ ನಾನು ಏಕಾಂಗಿ ಆದೆ. ಅಲ್ಲಿ ಬಂದು ಅಲ್ಲಿ ಕೂತಿದ್ದೀನಿ. ಅದೇ ಟೈಮ್ಗೆ ಅವನು ಸುನೀಲ್ ಅನ್ನು ಬಂದ್ಬಿಟ್ಟು ಬರೋಣ ಬರೋಣ ಅಂದು, ಎಲ್ಲಿಗೆ ಅಂದೆ, ಎಲ್ಲೂ ಇಲ್ಲ ಅಣ್ಣ, ಇಲ್ಲಿ ಕುಂತ್ಕೊಳ್ಳೋ ಬದಲು ಬರೋಣ ಬರೋಣ ಆಟೋದಲ್ಲಿ ಕೂತ್ಕೊ ಅಂತ ನಾನು ಕರ್ಕೊಂಡು ಸೀದಾ ಕನಿಕಾಮ ರೋಡ್ಗೆ ಹೋದೆ. ಕನಿಕಾಮ ರೋಡಲ್ಲಿ ಫಸ್ಟ್ ಫ್ಲೋರ್ಗೆ ಹೋದ. ಒಂದ್ಬಿಟ್ಟು ಯಾರು ಅಂದೆ, ನಮಗೆ ಬೇಕಾಗಿರೋಣ ದುಡ್ಡು ಕೊಡ್ತಾರೆ, ಒಂಚೂರು ಈಸ್ಕೊಂಬತ್ತೀನಿ ನಿನಗೂ ಕೊಡ್ತೀನಿ ಬಾರಣ್ಣ ಅಂದ. ಯಾವ ದುಡ್ಡು ನನಗೆ ಹೇಳಿಲ್ಲ, ಅಲ್ಲಿ ಏನು ನಡೀತು ಅಂತ ಅವನು ಹೇಳಿಲ್ಲ. ಅವನು ಮೋಕೋಪದಲ್ಲಿ ನಾನು ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿದ್ದೆ ಅಷ್ಟೇ. ಒಳಗಡೆ ಹೋದ, ಅಣ್ಣ ಇಲ್ಲಿ ಕೂತ್ಕೊಂಡೆ ಒಳಗಡೆ ಹೋಗ್ಬತ್ತೀನಿ ಅಂತ. ನಾನು ಹಿಂಗೆ ಹೊರಗಡೆ ಹೊರಾಣದಲ್ಲಿ ಕೂತ್ಕೊಂಡೆ. ಅವನು ಸೀದಾ ಚೇಂಬರ್ಗೆ ಹೋಗಿದ್ದಾನೆ, ಯಾಕಂದ್ರೆ ಅವನು ಅದೇ ಕಸಬ್ನಲ್ಲೇ ಇದ್ದರು, ಆ ಅಮ್ಮನೂ ಅದೇ ಬಿಸ್ನೆಸ್ ಮಾಡ್ತಾಯಿದ್ರು. ಸರಿ, ಅಲ್ಲಿ ಹೋಗಿ ಹಿಂಗೆ ಏನು ಅಂದವ್ರೆ, ಜಡಳಿ ಕೃಷ್ಣಪ್ಪರು ಬಂದವ್ರೆ ನೋಡ್ಬೇಕಂತ ಇರ್ತಾನೆ. ಆ ಅಮ್ಮನಿಗೆ ಇವೆಲ್ಲ ಗೊತ್ತಿತ್ತಲ್ಲ, ಸಿದ್ಧಾ ಚೋಟದು ಇಲ್ಲ ಆಗಿದ್ದು ಮತ್ತು ದೊಡ್ಡ ದೊಡ್ಡ ರೌಡಿಗಳೆಲ್ಲ ಕೃಷ್ಣಪ್ಪರು ಕಂಡ್ರೆ ಎದುರುತ್ತಾರೆ ಅನ್ನೋದು ಇದೆಲ್ಲ ಒಂದು ಆಲೆ ಒಂದು ದೊಡ್ಡ ಸುದ್ದಿ ಆಗಿತ್ತು. ನನ್ನ ಹೆಸರು ಕೇಳಿದ ತಕ್ಕಣ ಆ ಅಮ್ಮ ಹಿಂದೆಗಡೆಯಿಂದ ಬಾಗಿಲಿಂದ ಹೋಗಿ ದುಮ್ ಕೆಳಗಡೆ ದುಮ್ಕ್ಬಿಟ್ರು. ಕೆಳಗಡೆ ಬಿದ್ದ ತಕ್ಷಣ ಅವನು ಎದ್ದು ಬಿದ್ದು ನನ್ನ ಹತ್ರ ಓಡಿ ಬಂದ, ಅಣ್ಣ ಅಣ್ಣ ನಡೀರಿ ಹೊಂಟೋಗೋಣ ಅಂತ. ಏನಾಯಿತು ಅಣ್ಣ, ಏನಿಲ್ಲ, ನೀವು ನಡ್ರಿ ಅಂತ. ನೋಡು, ಈಗ ಅಲ್ಲಿಂದ ಕರ್ಕೊಂಬಂದಿದ್ದು ಇಲ್ಲೆಲ್ಲ ಸ್ನೇಹಿತರು ದುಡ್ಡು ಕೊಡ್ತಾರೆ, ಬಾರ ಅಣ್ಣ ನೀನು ಕುಂತ್ಕೊಳ್ಳೋ ಬಂದು ನನ್ನ ಜೊತೆಯಲ್ಲಿ ಬಂದ ಕರ್ಕೊಂಬಂದೆ. ಈಗ ಏನು ನಡೀತು ನಾನು ಗೊತ್ತಿಲ್ಲ, ನೀನು ಗಾಬರಿಯಿಂದ ಬರೋದು, ನೀನು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ನಿನಗೆ ನಾನು ಬಿಡಲ್ಲ. ಇಲ್ಲ ಅಣ್ಣ, ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ಆ ಅಮ್ಮನಿಗೆ ಹೇಳಿದ್ದೆ, ನಿನ್ನ ಹೆಸರು ತಗೊಂಡೋಗಿ ಹಿಂದೆಗಡೆ ಬಾಗಿಲಿಂದ ಬಿದ್ದುಬಿಟ್ಟವ್ರೆ, ನಡಿಯೋಣ ಹೊಂಟೋಗೋಣ ಹೆಚ್ಚು ಕಮ್ಮಿ ಆಗುತ್ತೆ. ನಮಗೆ ಜೀವ ಮತ್ತೆ ಶುರುವಾಯಿತು.
ಏನಿದು ವಿಧಿಯಾಟನ ಬಿಡ್ತಿಲ್ಲಲ್ಲ ಅಂತ ಬಂದು ಕೊನೆಗೆ ಏನು ಮಾಡಿದೆ ಕೆಳಗಡೆ ಬಂದೆ. ನನ್ನ ಅಮ್ಮನ ಬಿಟ್ಟು ಹೋಗಲಿಲ್ಲ, ಕೆಳಗಡೆ ಬಂದೆ. ಕೆಳಗಡೆ ಬಂದುಬಿಟ್ಟು ಬಿಟ್ಟೋಗಿದ್ರು ನಮಗೆ ಸಮಸ್ಯೆ ಕಡಿಮೆ ಆಗೋದು. ನನ್ನ ದೃಷ್ಟಿಲಿ ಏನು ಅಂದರೆ ನಾನು ತಪ್ಪು ಮಾಡಿಲ್ಲ, ಆ ಅಮ್ಮನೇನು ಕೇಳಿಲ್ಲ, ಇವನು ಏನು ಮಾಡೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಗುಣ ಪಡಿಸ್ಬಿಟ್ಟು ಕಳಿಸಿದ್ರೆ ಮಾನವೀಯ ದೃಷ್ಟಿಲಾರೂ ಆ ಕೇಸ್ ಇಲ್ದಂಗಾಗಲಿ ನಮ್ಮ ಜೀವನ ನಾಳೆಯಿಂದ ಯಾವುದನ್ನ ಬೇರೆ ಇರ್ತಾವೆ ಬದುಕಬೇಕು ಅನ್ನೋದು ನನ್ನ ಆಲೋಚನೆಯಲ್ಲಿ ಏನು ಮಾಡಿದೆ, ಆ ಅಮ್ಮನ ಕೇಳಿದೆ, ಆ ಅಮ್ಮ ಕಾಲು ಮುರ್ಕೊಂಬಿದ್ದಿದ್ದು. ನಾನೇ ಮಾಡಿದೆ, ಆ ಅಮ್ಮನ ಎತ್ತಿ ಆಟೋದಲ್ಲಿ ಹಾಕ್ಕೊಂಡು ಬಸವೇಶ್ವರನಗರಕ್ಕೆ ಬಂದು ಮೂರು ಕಡೆ ರಾತ್ರಿ ಒಂದು ಸಂಜೆ ಒಂದು ಮತ್ತು 10:00 ಒಂದು ರಾತ್ರಿ 12 ಮೂರು ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ. ಅಕಸ್ಮಾತ್ ಬಿದ್ದೇನೋ ಡ್ಯಾಮೇಜ್ ಆಗಿಬಿಟ್ಟು ನಾವೇನೋ ಸಣ್ಣ ಸಣ್ಣ ಡಾಕ್ಟ್ರುಗಳು ಏನೋ ಸರಿಯಾಗಿ ನೋಡಿಲ್ಲ ಅಂದರೆ ನಾಳೆ ದಿನ ಅವ್ರ ಜೀವನಕ್ಕೆ ಎಫೆಕ್ಟ್ ಆಯಿತು. ಮೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ, ಏನೂ ಆಗಿಲ್ಲ ಅಂತ ಒಂದೇ ರಿಪೋರ್ಟ್ ಬಂದು.